ಸೂಕ್ತವಾಗಿ ನೋಡಿಕೊಳ್ಳಬೇಕು ಅಂತ ಫ್ಲೈಟ್ ನಲ್ಲಿ ಬಂದು ಬೆಂಗಳೂರಿನಲ್ಲಿ ಸರ ಕದಿಯುತ್ತಿದ್ದಂತಹ ಆರೋಪಿ ಅರೆಸ್ಟ್. ತನ್ನ ಹೆಂಡತಿಯನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಪ್ರತಿಯೊಬ್ಬ ಗಂಡನಿಗೂ ಕೂಡ ಆಸೆ ಇರುತ್ತೆ. ಹೆಂಡತಿ ಮಕ್ಕಳಿಗಾಗಿ ದಿನ ಪೂರ್ತಿ ದುಡಿದು ಕಷ್ಟಪಡ್ತಾನೆ. ಆದ್ರೆ ರಾಜಸ್ಥಾನ ಮೂಲದ ವ್ಯಕ್ತಿಯೊಬ್ಬ ಬೆಂಗಳೂರಿಗೆ ಬಂದು ಅಡ್ಡದಾರಿಯನ್ನ ಹಿಡಿತಾ ಇದ್ದ. ತನ್ನ ಹೆಂಡತಿಯನ್ನ ಸಂತೋಷ ಪಡಿಸ್ಲಿಕ್ಕೋಸ್ಕರ ಫ್ಲೈಟ್ ನಲ್ಲಿ ಬರುತ್ತಿದ್ದಂತಹ ವ್ಯಕ್ತಿ ಬೆಂಗಳೂರಿನಲ್ಲಿ ಕಳ್ಳತನ ಕೃತ್ಯಕ್ಕೆ ಕೈಯನ್ನ ಹಾಕಿದ್ದಾನೆ. ಹೆಂಡತಿ ಜೊತೆ ಜಾಲಿ ರೈಡ್ ಅನ್ನ ಮಾಡಲು ಕಳ್ಳತನ ಮಾಡ್ತಾ ಇದ್ದ. ಹೀಗೆ ಸರಗಳ್ಳತನ ನಡೆಸ್ತಾ ಇದ್ದಂತಹ ವ್ಯಕ್ತಿ ಉಮೇಶ್ ಕತ್ತಿಕ್ ಎಂದು ಗುರುತಿಸಲಾಗಿದೆ. ಬೆಂಗಳೂರು ನಗರಕ್ಕೆ ಬರುತ್ತಿದ್ದ ಆರೋಪಿ ಉಮೇಶ್ ಮೊದಲು ಬೈಕ್ ಅನ್ನ ಕದಿತಾ ಇದ್ದ. ಬಳಿಕ ಅದೇ ಬೈಕ್ ನಲ್ಲಿ ಸುತ್ತಾಡಿ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸರವನ್ನ ಕದಿತಾ ಇದ್ದ. ಹೀಗೆ ಬೆಂಗಳೂರಿನಲ್ಲಿ ಒಂದೇ ದಿನ ಮೂರು ಕಡೆ ಸರಗಳ್ಳತನ ಮಾಡಿದ್ದ. ಚನ್ನಮ್ಮನ ಕೆರೆ, ಅಚ್ಚುಕಟ್ಟು, ಮುಟ್ಟೇನಹಳ್ಳಿ, ಮಾರತ್ಹಳ್ಳಿಯಲ್ಲಿ ಸರಗಳ್ಳತನ ಮಾಡಿದ್ದ. ಕಳೆದ ಡಿಸೆಂಬರ್ನಲ್ಲಿ ಸರಗಳ್ಳತನ ಮಾಡಿದ್ದ ಆರೋಪಿ ಬಳಿಕ ಹೈದರಾಬಾದ್ಗೆ ಹೋಗಿ ಈ ಕೃತ್ಯವನ್ನ ಮುಂದುವರಿಸಿದ್ದ. ಬೆಂಗಳೂರಿನಲ್ಲಿ ಹುಡುಕಾಟವನ್ನ ನಡೆಸಿದ್ದ ಪೊಲೀಸರು ರಾಜಸ್ಥಾನಕ್ಕೆ ತೆರಳಿ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ. ಇದುವರೆಗೆ ರಾಜಸ್ಥಾನದಲ್ಲಿ 18, ಹೈದರಾಬಾದ್ನಲ್ಲಿ 8, ಬೆಂಗಳೂರಿನಲ್ಲಿ 7 ಕೇಸ್ ಇವನ ಮೇಲೆ ದಾಖಲಾಗಿತ್ತು. ಆರೋಪಿ ಚೈನ್ ಸ್ನ್ಯಾಚಿಂಗ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.